ಇನ್ನೊಂದು ಕಡೆ ಚಿತ್ರದುರ್ಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಬಿಜೆಪಿಯಲ್ಲಿ ಯಾರು ಅಭ್ಯರ್ಥಿ ಅನ್ನುವಂಥ ಗೊಂದಲ ಮುಂದುವರೆದಿತ್ತು ಈಗ ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರ ಹೆಸರು ಕೇಳಿ ಬರ್ತಾ ಇದೆ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮಗನಿಗೆ ಟಿಕೆಟ್ ಕೇಳಿದ್ದಾರೆ ಮತ್ತೊಂದ್ ಕಡೆ ಹೊಳಲ್ಕೆರೆಯ ಶಾಸಕರಾಗಿರುವಂತ ಎಂ ಚಂದ್ರಪ್ಪ ಅವರು ಯಡಿಯೂರಪ್ಪನವರ ಆಪ್ತ ಬಡಗದಲ್ಲಿ ಇರುವಂತ ಇಬ್ಬರು ನಾಯಕರು ಗೋವಿಂದ ಕಾರಜೋಳ ಅವರು ಮತ್ತೆ ಚಂದ್ರಪ್ಪ ಅವರು ಚಂದ್ರಪ್ಪ ಅವರು ತಮ್ಮ ಮಗ ರಘು ಚಂದನ್ಗೆ ಟಿಕೆಟ್ ಅನ್ನ ಕೇಳಿದ್ದಾರೆ ಚಿತ್ರದುರ್ಗದ ಬೋವಿ ಮಠದಲ್ಲಿ ರಹಸ್ಯ ಸಭೆಯನ್ನ ಕೂಡ ಮಾಡಲಾಯಿತು ಬಿ ವೈ ರಾಘವೇಂದ್ರ ಜೊತೆ ಟಿಕೆಟ್ ಬಗ್ಗೆ ಚಂದ್ರಪ್ಪ ಅವರು ಚರ್ಚೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬೋವಿ ಸಮುದಾಯದ ಸ್ವಾಮೀಜಿಗಳು ಕೂಡ ಇದ್ರು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳ ಸಮು ಸಮ್ಮುಖದಲ್ಲಿ ಬಿ ವೈ ರಾಘವೇಂದ್ರ ಜೊತೆ ಸತತ ಹದಿನೈದು ನಿಮಿಷಗಳಿಂದ ಮಠದಲ್ಲಿ ಗೌಪ್ಯ ಸಭೆ ಕೂಡ ನಡೀತು ಭೂಮಿ ಮುಖಂಡರು ಶ್ರೀಗಳ ಅಭಿಪ್ರಾಯವನ್ನ ಪಡೆದ್ರು ಬಿ ವೈ ರಾಘವೇಂದ್ರ ಅವರು ನಿನ್ನೆ ಅಷ್ಟೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ವಿರುದ್ಧ ಆ ಭೂಮಿ ಮಟ್ಟದ ಶ್ರೀಗಳು ಬಿಕಾಸ್ ನಮ್ಮ ಭೋವಿ ಸಮುದಾಯಕ್ಕೆ ಎಲ್ಲೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಯಾಕೆ ಚಿತ್ರದುರ್ಗದಲ್ಲಾದರೂ ಕೊಡಬೇಕಾಗಿತ್ತು ನಮಗೆ ಪಾಠ ಕಲಿಸೋದು ಗೊತ್ತಿದೆ ಹಾಗಾದ್ರೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇನ್ನು ರಾಜ್ಯ ಬಿಜೆಪಿ ಎರಡನೇ ಲಿಸ್ಟ್ ಇಂದು ಅಥವಾ ನಾಳೆ ರಿಲೀಸ್ಗೆ ಬಾಕಿ ಇರುವಂಥದ್ದು ರಿಲೀಸ್ ಆಗುತ್ತೆ ಐದು ಕ್ಷೇತ್ರಗಳು ಬಿಜೆಪಿಯದ್ದು ಆ ಹೆಸರು ಫೈನಲ್ ಮಾಡಲಾಗುತ್ತೆ ಅನೌನ್ಸ್ ಮಾಡಲಾಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐದು ಕ್ಷೇತ್ರಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ ಆಗುತ್ತೆ ಯಾರಿಗೆ ಟಿಕೆಟ್ ಅನ್ನುವಂಥದ್ರ ಬಗ್ಗೆ ಅಂತ ಇವತ್ತು ತೀರ್ಮಾನ ಆಗುತ್ತೆ ಮೋಸ್ಟ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಕರ್ನಾಟಕದ ಸೀಟ್ಗಳನ್ನು ಘೋಷಣೆ ಆಗುತ್ತೆ ಜೆ ಡಿ ಎಸ್ ಮತ್ತು ಬಿಜೆಪಿ ಘೋಷಣೆ ಆಗುತ್ತೆ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹಾಲು ಜೇನಂತೆ ಕೆಲಸ ಮಾಡ್ತೀರಿ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೀರಿ ಒಟ್ಟಾರೆ ದೇವೇಗೌಡರು ಹೇಳಿದ ರೀತಿ ಆ ಪರಮೇಶ್ವರನ ಬೆಂಬಲ ಮೋದಿ ಅವ್ರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅವ್ರ ಆಶೀರ್ವಾದ ಇದೆ ಅಂತ ದೇವೇಗೌಡರು ಹೇಳಿರೋದ್ರಿಂದ ನನಗೆ ನಮ್ಗೆ ಸುಲಭ ಅದರಿಂದ ನಾ ಸುಮಲತಾ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅಲ್ಲಿಯೇ ಅವರ ವಿಚಾರ ತೀರ್ಮಾನ ಆಗಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಮಾತನಾಡಿದ್ದಾರೆ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಚಿದಾಂತ್ ಪಟೇಲ್ ನಂಗೊಂದು ಆಶ್ಚರ್ಯ ಅನಿಸ್ತಾ ಇರೋದು ಅಂದ್ರೆ ಸ ಈಗ ಮಾಜಿ ಸಿ ಎಮ್ ಆಗಿರುವಂಥ ಡಿ ವಿ ಸದಾನಂದ ಟಿಕೆಟ್ ಮಿಸ್ ಆಯಿತು ಅದು ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಯ್ತು ಈಶ್ವರಪ್ಪನವರ ಪುತ್ರನಿಗೂ ಕೂಡ ಟಿಕೆಟ್ ಮಿಸ್ ಆಯ್ತು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಯ್ತು ಸಿಟಿ ರವಿ ಅವರಿಗೆ ಟಿಕೆಟ್ ಮಿಸ್ ಆಯ್ತು ಅಂದ್ರೆ ಘಟಾನುಘಟಿ ನಾಯಕರು ನಿರೀಕ್ಷೆಯಲ್ಲಿ ಟಿಕೆಟ್ ಮಿಸ್ ಆಗಿ ಆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಲಾ ಇರುವಂಥದ್ದು ಆದ್ರೆ ಈಗ ಉಳಿದಿರುವಂತಹ ಈ ಐದು ಲೋಕಸಭಾ ಕ್ಷೇತ್ರಗಳು ಅದಕ್ಕಿಂತ ಮೀರಿದ್ದ ಅಂದ್ರೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂತನ ಅಥವಾ ಅಲ್ಲಿರುವಂಥ ಆಂತರಿಕ ಕಚ್ಚಾಟ ಅಂತ ಹೇಳ್ಬೇಕಾ ಪೃಥ್ವಿ ಪ್ರಮುಖವಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಸಚಿವರಾಗಿರ್ತಕ್ಕಂಥ ಎ ನಾರಾಯಣ ಅವರಿಗೆ ಸರ್ವೆ ಮಾಡಿದ ಸಂದರ್ಭದಲ್ಲಿ ವ್ಯತಿರಿಕ್ತವಾದ ರಿಪೋರ್ಟ್ ಬಂದಿರುವಂಥದ್ದು ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಒಂದಷ್ಟು ರಿಪೋರ್ಟ್ ಬಂದಿರುವಂಥದ್ದು ಹಾಗಾಗಿ ಎ ಸ್ವಾಮಿ ಬದಲಾವಣೆ ಮಾಡಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕೆಂಬ ಲೆಕ್ಕಾಚಾರ ಆಗಿರುವಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಒಳಲ್ಕೆರೆಯ ಶಾಸಕರಾಗಿರ್ತಕ್ಕಂಥ ಎಂ ಚಂದ್ರಪ್ಪನವರು ತಮ್ಮ ಪುತ್ರ ರಘುಚಂದ್ರ ಅವರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಸತಾಯಕತೆಯ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಒಂದು ಕಡೆ ಪುತ್ರ ರಘುಚಂದ್ರವರು ದೆಹಲಿಯಲ್ಲಿ ಜಾಂಡ ಹಿಡಿದರೆ ಈಗಾಗಲೇ ಎಂ ಚಂದ್ರಪ್ಪನವರು ಚಿತ್ರದುರ್ಗದಲ್ಲಿ ಇದ್ದುಕೊಂಡು ಲಾಬಿಯನ್ನು ಮಾಡ್ತಿರುವಂಥದ್ದು ಈಗಾಗಲೇ ಭೋವಿ ಸಮಾಜ ಸಮಾಜದ ಶ್ರೀಗಳಾಗಿರ್ತಕ್ಕಂಥ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಭೋವಿ ಸಮಾಜದವರಿಗೆ ಟಿಕೆಟ್ ಕೊಡ್ತಿದ್ರೆ ನಾವು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ತಿರುಗಿ ಬೀಳ್ತೀವಿ ಅಂತ ಹೇಳಿ ಗಂಭೀರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಮತ್ತೊಂದು ಕಡೆ ರಘುಚಂದ್ರನ್ ಯುವಕ ಇರುವಂತದ್ದು ಹಾಗಾಗಿ ಚಿತ್ರದುರ್ಗ ಜಿಲ್ಲೆಯವರಾಗಿದ್ದರಿಂದ ಎಲ್ಲೊಂದ್ ಕಡೆ ಗೆಲ್ಲಿಕ ಸುಲಭ ಅನ್ನೋದು ಸ್ಥಳೀಯರ ಲೆಕ್ಕಾಚಾರ ಆಗಿರುವಂತದ್ದು ಇದರ ಬೆನ್ನಲ್ಲೇ ಇದೀಗ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳರವರ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಇದೀಗ ರಘುಚಂದ್ರನ್ ವರ್ಸಸ್ ಗೋವಿಂದ ಕಾರಜೋಳ ನಡುವಿನ ಇದೀಗ ಟಿಕೆಟ್ಗಾಗಿ ಪೈಪೋಟಿ ಇರುವಂತದ್ದು ಒಂದು ಕಡೆ ಗೋವಿಂದ ಕಾರಜೋಳರವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನಿಗೆ ಅತ್ಯಾಪ್ತರು ಕೂಡ ಆದರೆ ಮತ್ತೊಂದು ಕಡೆ ಚಿತ್ರದುರ್ಗ ಜಿಲ್ಲೆಯ ಅನೇಕ ನಾಯಕರುಗಳು ರಘುಚಂದ್ರನ್ ಅವರಿಗೆ ಟಿಕೆಟ್ ಕೊಡಬೇಕಂತ ಹೇಳಿ ಒತ್ತಡವನ್ನು ಹಾಗಾಗಿ ರಘುಚಂದ್ರನ್ ಮತ್ತು ಗೋವಿಂದ ಕಾರಜಗಳ ನಡುವೆ ಟಿಕೆಟ್ ಪೈಪೋಟಿ ಈ ಎಲ್ಲದರ ನಡುವೆ ಕೂಡ ಇದೀಗ ಸುಮಲತ್ರವರ ವಿಚಾರವಾಗಿ ಕೇಂದ್ರದ ವರಿಷ್ಠರೇ ತೀರ್ಮಾನ ಮಾಡ್ತಾರ ಮುಖಾಂತರ ಎಲ್ಲ ಕಡೆ ಸುಮಲತಾ ಅವರಿಗೆ ಟಿಕೆಟ್ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿರುವಂತದ್ದು ಮೂಲಗಳ ಪ್ರಕಾರ ಸುಮಲತಾ ಟಿಕೆಟ್ ಕೊಡದಿದ್ರೆ ಅಸ್ಮಿತೆಯ ಪ್ರಶ್ನೆ ಮತ್ತು ಪ್ರಶ್ನೆಯ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳುವ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ವೇಳೆ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದ್ರೆ ಅದು ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂಬ ಚರ್ಚೆ ಕೂಡ ಇದೀಗ ಮಂಡ್ಯ ಸೇರಿದಂತೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆರಂಭ ಆಗಿರುವಂಥದ್ದು ಒಂದು ವೇಳೆ ಅವರು ಪಕ್ಷೇತರವಾಗಿ ನಿಂತರೆ ಅದು ಕಾಂಗ್ರೆಸ್ನ ಮತಗಳನ್ನು ಸೆಳಿತಾ ಅಥವಾ ಭಾರತೀಯ ಜನತಾ ಪಕ್ಷದ ಮತಗಳನ್ನು ಸೆಳಿತಾರ ಅಥವಾ ಗೆಲ್ಲೋದು ಗ್ಯಾರಂಟಿ ಇಲ್ಲ ಅಂದ್ರೂ ಕೂಡ ಕೇವಲ ಅಸ್ಮಿತೆಗಾಗಿ ಮತ್ತು ಎಲ್ಲ ಕಡೆ ಶಕ್ತಿ ಪ್ರದರ್ಶನಕ್ಕಾಗಿ ಮಂಡ್ಯದಿಂದ ಪಕ್ಷೇತರ ಅಭ್ಯರ್ಥಿಗಾಗಿ ಕಣಕ್ಕಿಳಿತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು ಒಂದು ವೇಳೆ ಸುಮಲತಾ ಅವರಿಗೆ ಟಿಕೆಟ್ ಸಿಗದಿದ್ರೆ ಅವರು ಪಕ್ಷೇತರವಾಗಿ ಕಣಕ್ಕಿಳಿದು ಖಚಿತ ಎಂಬ ಮಾತುಗಳು ಕೇಳಿ ಬಂದಿರುವಂಥದ್ದು ಈ ಎಲ್ಲದರ ನಡುವೆ ಕೂಡ ಐದು ಕಡೆ ಟಿಕೆಟ್ ಇವತ್ತು ಇವತ್ತು ಮತ್ತು ನಾಳೆ ಘೋಷಣೆ ಮಾಡೋ ಸಾಧ್ಯತೆ ಇರತಕ್ಕಂಥದ್ದು ಉತ್ತರ ಕನ್ನಡದ ವಿಚಾರದಲ್ಲಿ ಕೂಡ ಯಾರಿಗೆ ಟಿಕೆಟ್ ಕೊಡಬೇಕೆಂಬ ವಿಚಾರದಲ್ಲಿ ಕೂಡ ಇದೀಗ ಗೊಂದಲ ಆರಂಭ ಆಗಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ರಾಯಚೂರಿನಲ್ಲೂ ಕೂಡ ಜಾರಕಿಹೊಳಿ ಕುಟುಂಬದವರಾಗಿರ್ತಕ್ಕಂಥ ಬಿ ವಿ ನಾಯಕರವರು ಕೊಡಬೇಕು ಹಾಲಿ ಸಂಸದ ಅಮರೇಶ್ವರ್ ನಾಯಕ್ ಕೊಡಬೇಕೆಂಬ ಗೊಂದಲ ಕೂಡ ಇರತಕ್ಕಂಥದ್ದು ಒಟ್ಟಾರೆ ಇವತ್ತು ಸಂಜೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಅಂತಿಮವಾದ ಸಭೆ ನಡೆಸಲಿದ್ದಾರೆ ಇವತ್ತು ರಾತ್ರಿ ಅಥವಾ ನಾಳೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕದಲ್ಲಿ ಬಾಕಿ ಉಳಿದಿರತಕ್ಕಂಥ ಐದು ಲೋಕಸಭಾ ಸ್ಥಾನಗಳ ಹೆಸರನ್ನ ಅಧಿಕೃತವಾಗಿ ಪ್ರಕಟಿಸಲಿದ್ದಾರೆ ಪೃಥ್ವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ